न तातो न माता न बन्धुर्न दाता न पुत्रो न पुत्री न भृत्यो न भर्ता न विद्या न ऋत्तिर्ममैव गतिस्त्वं गतिस्त्वं त्वमेका भवानी न जानामि दानं न च ध्यानयोगं न जानामि तन्त्रं न च स्तोत्रमन्त्रम् न जानामि पूजां न संन्यासयोगं गतिस्त्वं गतिस्त्वं त्वमेका भवानी अनाथो दरिद्रो जरारोगयुक्तः महाखिन्नदीनः सदा जाड्यवक्रः विपत्तौ प्रविष्टप्रनष्टः सदाहं गतिस्त्वं गतिस्त्वं त्वमेका भवानी ಗತಿ ಸ್ವಂ ಗತಿಸ್ವಂ ತ್ವಮೇಕಾ ಭವಾನಿ ಹರಿ ಓಂ ಶುಭ ಮುಂಜಾವಿನ ಶುಭಾಶಯಗಳು ಇವತ್ತಿನ ದಿನವೂ ಕೂಡ ನಾವು ಆದಿಗುರು ಶಂಕರಾಚಾರ್ಯರ ಪ್ರಶ್ನೋತ್ತರ ರತ್ನ ಮಾಲೀಕ ಎನ್ನುವಂತಹ ಸ್ತೋತ್ರದ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳುತ್ತಲೇ ಇದ್ದೇವೆ ಈ ದಿನದ ಪ್ರಶ್ನೆ ಸರ್ವಗುಣ ವಿನಾಶಿ ಕ ಕಹ ವಿನಾಶಿ ಎಲ್ಲ ಗುಣಗಳನ್ನು ನಾಶಪಡಿಸುವಂತಹದ್ದು ಯಾವುದು ಆದಿಗುರು ಶಂಕರಾಚಾರ್ಯರು ಹೇಳುತ್ತಾರೆ ಲೋಭ ಲೋಭವು ಸರ್ವ ಗುಣಗಳನ್ನು ನಾಶಪಡಿಸುವಂತಹ ಅತ್ಯಂತಿಕ ಕೆಟ್ಟ ಗುಣವಾಗಿದೆ ಆದ್ದರಿಂದ ಭಗವಂತನು ಹೇಳುತ್ತಾನೆ ಸಂಪತ್ತಿನ ಅತಿಯಾದ ಆಸೆಯು ಲೋಭ ಆಗಿದೆ ಲೋಭವು ಒಳ್ಳೆಯ ಗುಣಗಳನ್ನು ಎಲ್ಲವೂ ನುಂಗಿ ಹಾಕುತ್ತದೆ ಇದರಲ್ಲಿ ಸಂದೇಹವೇ ಇಲ್ಲ ಸಂಪತ್ತಿನ ಅತಿಯಾದ ಆಸೆಯಿಂದ ಮನುಷ್ಯನು ಎಂತಹ ಅಕಾರ್ಯವನ್ನು ಮಾಡಲು ಕೂಡ ಹಿಂಜರಿಯುವುದಿಲ್ಲ ಆದ್ದರಿಂದ ಅರಿಷಡ್ವಗರಗಳಲ್ಲಿ ಲೋಭವೂ ಒಂದಾಗಿದೆ ಲೋಭದಿಂದ ಮನುಷ್ಯನು ಮಾಡಬಾರದನ್ನೆಲ್ಲ ಮಾಡುತ್ತಾನೆ ತೃಪ್ತಿಯನ್ನೇ ಕಾಣುವುದಿಲ್ಲ ಎಷ್ಟು ಇದ್ದರೂ ಸಹಿತ ತನ್ನಲ್ಲೇನೇ ಇರಬೇಕು ತನಗೇ ಬೇಕು ತನ್ನ ಮಕ್ಕಳಿಗಾಗಿ ಬೇಕು ಅತಿ ಲೋಭಿಯಾಗಿರುತ್ತಾನೆ ಗುಣದಿಂದ ಮನುಷ್ಯನು ತಾನೂ ಸುಖಿಸುವುದಿಲ್ಲ ಇನ್ನೊಬ್ಬರನ್ನು ಸುಖವಾಗಿ ಇಡುವುದನ್ನೂ ಇಲ್ಲ ಅದಕ್ಕಾಗಿ ಒಬ್ಬ ರಾಜನ ಕ್ಷೌರಿಕನಿದ್ದನಂತೆ ಅವನು ರಾಜನ ಕ್ಷೌರಿಕ ಮಾಡಬೇಕಾಗಿದ್ದೇ ಆದರೆ ಅರಣ್ಯದ ಹಾದಿಯಲ್ಲಿ ಹಾದು ಬರಬೇಕಾಗಿತ್ತು ಬಂದಾಗ ಅಲ್ಲಿಗೆ ಅವನಿಗೆ ದೊಡ್ಡದಾದ ಒಂದು ಬೆಳ್ಳಿಯ ಹಂಡೆ ಇರುತ್ತದೆ ಆ ಬೆಳ್ಳಿಯ ಹಂಡೆಯಲ್ಲಿ ತುಂಬ ಬಂಗಾರದ ನಾಣ್ಯಗಳಿರುತ್ತವೆ ಆ ನಾಣ್ಯಗಳು ತೆಗೆದುಕೊಂಡು ಅವನು ಮನೆಗೆ ಹೋಗುತ್ತಾನೆ ಆದರೆ ಆ ಹಂಡೆ ಕೇವಲ ಪೂರ್ಣ ತುಂಬಿರುವುದಿಲ್ಲ ಕಂಠದವರಿಗೆ ಮಾತ್ರ ತುಂಬಿರುತ್ತದೆ ಆಗ ಅವನು ಅದು ಪೂರ್ಣ ತುಂಬಬೇಕು ಎನ್ನುವಂತಹ ಲೋಭಗುಣ ಹೆಚ್ಚಾಗುತ್ತದೆ ಅವನಿಗೆ ಬರುವಂತಹ ಸಂಬಳದಲ್ಲಿ ಇನ್ನೂ ಕಡಿಮೆ ಮಾಡ್ತಾನೆ ಅದನ್ನು ನಿತ್ಯವೂ ಕೂಡ ಅದನ್ನು ತುಂಬುವಂತಹ ಪ್ರಯತ್ನವನ್ನು ಮಾಡುತ್ತಾನೆ ಮಾಡೇ ಮಾಡುತ್ತಾನೆ ಮಾಡೇ ಮಾಡುತ್ತಾನೆ ಅವನು ಕ್ಷೀಣ ಆಗುತ್ತಲೇ ಬರುತ್ತಾನೆ ಎದ್ದರು ಕೂತರು ಸಹಿತ ಅವನಿಗೆ ಆ ಹಂಡೆಯು ಯಾವಾಗ ತುಂಬುತ್ತೋ ಎನ್ನುವಂತಹ ಪ್ರಬಲವಾದ ಲೋಭಗುಣವು ಜಾಗೃತವಾಗಿರುತ್ತದೆ ತದನಂತರ ರಾಜನ ಕ್ಷೌರಿಕವನ್ನು ಮಾಡ್ತಾ ಇರ್ತಾನೆ ಮಸಾಜ್ ಮಾಡ್ತಾ ಇರ್ತಾನೆ ಆದರೆ ಅವನು ಮೊದಲಿನ ಮೊದಲಿನಂತೆ ಖುಷಿ ಖುಷಿಯಾಗಿರುವುದಿಲ್ಲ ಎಲ್ಲೋ ಖೋಯಾ ಖೋಯಾ ಇರುತ್ತಾನೆ ಅಂದರೆ ಅವನ ಮನಸ್ಸು ಸರಿಯಾಗಿರುವುದಿಲ್ಲ ಆಗ ರಾಜ ಹೇಳುತ್ತಾನೆ ಏನೋ ನಿನಗೆ ನಾನು ಕೊಡುವಂತಹ ಸಂಬಳ ಕಡಿಮೆ ಅನಿಸುತ್ತದೆಯೇ ತಗೋ ಈಗಿರುವಂತಹ ಸಂಬಳಕ್ಕಿಂತ ನಿನಗೆ ಇವತ್ತಿನಿಂದಲೇ ಎರಡು ಪಟ್ಟು ಮಾಡಿದ್ದೇನೆ ಖುಷಿಯಾಗಿರು ಅಂತ ಹೇಳ್ತಾನೆ ಆಗ ರಾಜನು ಹೆಚ್ಚಿಗೆ ಕೊಟ್ಟರೂ ಸಹಿತ ಆ ಹಂಡೆಯ ಕಂಠ ಬ ಬಿಟ್ಟು ಅದು ಮೇಲಿನವರೆಗೆ ತುಂಬೋದನೇ ಇಲ್ಲ ಮತ್ತೆ ಅವನು ದುಃಖಿಯಾಗಿರೋದನ್ನು ನೋಡಿ ರಾಜ ಹೇಳ್ತಾನೆ ಏನು ನಿನಗೆ ಆ ಅರಣ್ಯದಲ್ಲಿ ಬರುವಾಗ ಆ ಬೆಳ್ಳಿಯ ಹಂಡೆಯ ಪೂರ್ಣವಾಗಿ ತುಂಬಿರುವಂತಹ ಬಂಗಾರದ ಹಂಡೆ ಏನಾದರೂ ಸಿಕ್ಕಿದೆಯಾ ಅಂತ ಕೇಳ್ತಾನೆ ಆಗ ಇವನಿಗೆ ಆಶ್ಚರ್ಯ ಅನಿಸುತ್ತದೆ ಹೌದು ಸ್ವಾಮಿ ನನಗೆ ಅದು ಸಿಕ್ಕಿದೆ ಆದರೆ ಅದು ಕಂಠವರಿಗೆ ಮಾತ್ರ ಇದೆ ಅದನ್ನು ಪೂರ್ಣ ತುಂಬಲಿಕ್ಕೆ ಎಷ್ಟು ಶ್ರಮ ಪಡ್ತಾ ಇದ್ದೇನೆ ಆದರೂ ಅದು ತುಂಬುತ್ತಾನೇ ಇಲ್ಲ ಅಂತೇಳಿ ಆಗ ರಾಜ ಹೇಳ್ತಾನೆ ನನಗೂ ಅದು ಸಿಕ್ಕಿತ್ತು ನಾನು ಇಡೀ ರಾಜ್ಯದ ಕೋಶವನ್ನೆಲ್ಲ ಅದರಲ್ಲಿ ತುಂಬಿದರೂ ಅದು ತುಂಬಿಲ್ಲ ಅದು ಯಾವಾಗಲೂ ತುಂಬುವುದನೇ ಇಲ್ಲ ಅದೇ ಮನುಷ್ಯನ ಮನಸ್ಸಾಗಿದೆ ಆ ಮನಸ್ಸಿನಲ್ಲಿ ಗುಣವು ಜಾಗೃತವಾದರೆ ಮನುಷ್ಯನಾಗಿದ್ದವನು ಅದು ಎಂದೆಂದಿಗೂ ತುಂಬುವುದನೇ ಇಲ್ಲ ಅದಕ್ಕೆ ನೀನು ಹಾಕಿ ಹಾಕಿ ನೀನೇ ಕೃಶವಾಗಿ ಒಂದು ದಿನ ಗೊಟಕ್ ಅಂತ ಸಾಯುತ್ತೀಯ ಅಂತ ಹೇಳ್ತಾನೆ ಇದು ಯಾರದ ಕಥೆಯಲ್ಲರಿಪ್ಪ ಇದು ನಮ್ಮ ಕಥೆನೇ ನಮ್ಮಲ್ಲಿಯೂ ಕೂಡ ನೈಂಟಿ ನೈನ್ ಪರ್ಸೆಂಟ್ ಇದೆ ಒಂದು ಭಗವಂತ ಕೊಡೋದನ್ನಿಲ್ಲ ಕೊಟ್ಟರೂ ಸಹಿತ ನಾವು ಅದನ್ನು ಮತ್ತೆ ನೈಂಟಿ ನೈಂಟದಲ್ಲಿನೇ ಸೇರಿಸುವಂಥವರೇ ನಮ್ಮಲ್ಲಿ ಬಲಗೈಯಲ್ಲಿ ತೊಂಬತ್ತೊಂಬತ್ತು ಪೈಸೆ ಇದೆ ಒಂದು ರೂಪಾಯಿ ಅದರಲ್ಲಿಲ್ಲ ಆದರೆ ನಾನು ಅದನ್ನು ಪೂರ್ಣ ಒಂದು ಮಾಡೋ ಸಲುವಾಗಿನೇ ತಡಪಡಿಸುತ್ತಲೇ ಇರುತ್ತೇನೆ ಆದರೂ ಭಗವಂತ ಅದು ಒಂದನ್ನು ಕೊಟ್ಟರೂ ಸಹಿತ ಅದನ್ನು ಮತ್ತೆ ನಾನು ತೊಂಬತ್ತೊಂಬತ್ತರಲ್ಲಿ ಸೇರಿ ಮತ್ತೆ ನಾನು ಬರಿಗೆಯನ್ನೇ ಇಟ್ಟುಕೊಳ್ಳುವಂತಹ ಸ್ವಭಾವ ಮನುಷ್ಯನಾಗಿದಾಗಿದೆ ಅದಕ್ಕಾಗಿ ಭಗವಂತ ಒಂದು ಸಲ ಭ ಮನುಷ್ಯ ದೇವತೆ ಮತ್ತು ರಾಕ್ಷಸ ಮೂರೂ ಜನರು ತಪಸ್ಸನ್ನು ಆಚರಿಸುತ್ತಾರೆ ಭಗವಂತ ಪ್ರತ್ಯಕ್ಷನಾಗುತ್ತಾನೆ ಪ್ರತ್ಯಕ್ಷನಾಗಿ ದ ಎನ್ನುವಂತಹ ಮೂರು ಶಬ್ದ ಹೇಳಿ ಅವನು ಹೊರಟು ಹೋಗುತ್ತಾನೆ ಇದರಿಂದ ಏನನ್ನು ತೆಗೆದುಕೊಳ್ಳುತ್ತಾರೆ ಅಂತ ಹೇಳಿದರೆ ದನ್ ಎಂದರೆ ದಮ ದೇವತೆಗಳಿಗೆ ಭೋಗದ ಆಸೆ ಬಹಳ ಅದನ್ನು ದಮನ ಮಾಡು ಅಂತೇಳಿ ಅವರಿಗೆ ದ ಹೇಳ್ತಾನೆ ಮನುಷ್ಯನಿಗೆ ಲೋಭದ ಲೋಭಿ ಬಹಳ ಆಸೆ ಬುರುಕ ಅದಕ್ಕಾಗಿ ಅವನಿಗೆ ದ ಅಂದರೆ ದಾನ ಮಾಡು ಅಂತ ಹೇಳ್ತಾನೆ ರಾಕ್ಷಸರಿಗೆ ಕ್ರೂರ ಸ್ವಭಾವ ಭಾವ ಆದ್ದರಿಂದ ದಯೆಯನ್ನು ತೋರಿಸಿರಿ ಎಲ್ಲರಿಗೂ ಅಂತೇಳಿ ಅವರಿಗೆ ದಯೆಯನ್ನು ಹೇಳುತ್ತಾರೆ ಆದ್ದರಿಂದ ದಮ ದಾನ ದಯೆ ಇದ್ದರೆ ಈ ಗುಣದಿಂದ ನಾವು ಮುಕ್ತರಾಗಲಿಕ್ಕೆ ಸಾಧ್ಯ ಈ ಗುಣಕ್ಕೆ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ ಇನ್ನೊಂದು ಕತೆ ಹೇಳೇ ಬಿಡುತ್ತೇನೆ ಅದೇನಪ್ಪ ಅಂತ ಹೇಳಿದರೆ ಒಬ್ಬ ರಾಜನಿದ್ದ ಅವನ ದೇಶದಲ್ಲಿ ಒಬ್ಬ ಪ್ರಜೆಯಿದ್ದ ಅವನು ತುಂಬ ದುಃಖಿತನಿದ್ದ ದರಿದ್ರನಿದ್ದ ಬಡವನೇ ಆಗಿದ್ದ ರಾಜನ ಹತ್ತಿರ ಬರುತ್ತಾನೆ ಹೇ ರಾಜನೇ ನನ್ನ ದಾರಿದ್ರ್ಯವನ್ನು ದೂರ ಮಾಡುವಂತೆ ಹೇಳ್ತಾನೆ ನನ್ನಲ್ಲಿ ಏನೇನೂ ಇಲ್ಲ ಅಂತ ಹೇಳ್ತಾನೆ ಆಗ ರಾಜ ಹೇಳುತ್ತಾನೆ ನೋಡಪ್ಪ ನಾಳಿನ ಬೆಳಗಿನ ಜಾವದಲ್ಲಿ ನೀನು ಎಷ್ಟು ಓಡುತ್ತೀಯೋ ಅಷ್ಟೆಲ್ಲ ಭೂಮಿ ನಿನ್ನದೇ ಅಂತ ಹೇಳ್ತಾನೆ ಆಗ ಇವನು ಖುಷಿಯಾಗಿ ಓಡಲಿಕ್ಕೆ ಪ್ರಾರಂಭಿಸುತ್ತಾನೆ ಓಡೇ ಓಡ್ತಾನೆ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ಹಾಗೆ ಹಾಗೆ ಓಡುತ್ತಲೇ ಹೋಗುತ್ತಾನೆ ಸಾಕಾದರೂ ಸಹಿತ ಅವನು ಹೇಳ್ತಾನೆ ಇನ್ನೂ ಸ್ವಲ್ಪ ಇವನ ಗುಣ ಹಾಗೆ ಹೆಚ್ಚಾಗ್ತಾನೆ ಹೋಗುತ್ತದೆ ಓಡೇ ಓಡ್ತಾನೆ ಓಡೇ ಓಡ್ತಾನೆ ಓಡೇ ಓಡ್ತಾನೆ ಸೂರ್ಯ ಅಸ್ತ ಆಗುವುದರೊಳಗನೆ ಇವನಿಗೆ ಸರಿಯಾಗಿ ಸಾಕು ಸಾಕಾಗಿ ಇವನು ಅರವತ್ತು ಕಿಲೋಮೀಟರ್ ಓಡಿಬಿಟ್ಟಿರುತ್ತಾನೆ ಅವನು ಹೊಳ್ಳಿ ನೋಡುವುದೇ ಇಲ್ಲ ಸಂತೋಷ ಪಡ್ತಾನೆ ಇಷ್ಟೆಲ್ಲ ನನ್ನದೇ ಅನ್ನುವುದರೊಳಗನೆ ಓಡಿ ಓಡಿ ಸುಸ್ತಾಗಿ ದಪ್ಪಂತ ಬಿದ್ದು ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಸತ್ತೇ ಹೋಗುತ್ತಾನೆ ಹೀಗೇನೆ ನಮ್ಮ ಜೀವನದಲ್ಲಿ ನಾವು ಓಡೇ ಓಡ್ತೇವೆ ಇಷ್ಟು ಇಷ್ಟು ಇದ್ದರೆ ಮತ್ತಷ್ಟು ಬೇಕು ಮತ್ತಷ್ಟು ಬೇಕಂದರೆ ಮತ್ತಷ್ಟು ಬೇಕು 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 ಎನ್ನುವುದ ಲೋಭ ಗುಣವು ನಮಗೆ ಸರ್ವಗುಣದ ವಿನಾಶವನ್ನು ಮಾಡಿ ಅವನು ಸಾವನ್ನ ಅಪ್ಪುತ್ತಾನೆ ಅದಕ್ಕಾಗಿ ಲೋಭಗುಣವು ಎಲ್ಲವನ್ನ ಹೇಳಿ ಆದಿಗುರು ಶಂಕರಾಚಾರ್ಯರು ಹೇಳುತ್ತಾರೆ ಮುಂದೆ ಹೇಳುತ್ತಾರೆ ಶತ್ರು ಚ ಕಹ ಮತ್ತು ವೈರಿಯಾರು ಆಗ ಕಾಮಹ ವೈರಿ ಅಂದರೆ ಕಾಮವೇ ನಮ್ಮ ಶತ್ರು ಆಗಿದೆ ಕಾಮದಿಂದಾಗಿ ಅತಿ ಆಸೆಯಿಂದಾಗಿ ಮನುಷ್ಯ ತನ್ನ ನಾಶವನ್ನು ತಾನು ಮಾಡಿಕೊಳ್ಳುತ್ತಾನೆ ಕಾಮವೇ ಶತ್ರು ಶ್ರೀ ಸಂಘ ಕುರಿತಾದ ಅತಿಯಾದ ಬಯಕೆಯೂ ಕಾಮ ಎನಿಸುತ್ತದೆ ಅರಿಷಡ್ವರ್ಗದಲ್ಲಿ ಇದು ಮೊದಲನೆಯದಾಗಿದೆ ಸರ್ವ ವಿನಾಶಕಾರಿ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇವು ಎಲ್ಲವೂ ಮನುಷ್ಯನನ್ನ ದುಃಖಕ್ಕೆ ಈಡು ಮಾಡುತ್ತವೆ ಜೀವನದ್ದಕ್ಕೂ ಶಮದಮ ಮಾಡುತ್ತಲೇ ಇರಬೇಕಾಗುತ್ತದೆ ಕಾಮಕ್ರೋಧಗಳನ್ನು ಉಪಶಮನಗೊಳಿಸಲು ಕೊನೆಯ ತನಕವೂ ನಾವು ಲಕ್ಷಿಸಬೇಕಾದ ಅಗತ್ಯವಿದೆ ಅಂತ ಹೇಳಿ ಆದಿಗುರು ಶಂಕರಾಚಾರ್ಯರು ಹೇಳುತ್ತಾರೆ ಜೀವತೋ ಅವಶಂಭಾವಿ ಹೀ ಕಾಮಕ್ರೋಧೋದ್ಭವೋ ವೇಗ ಅನಂತ ನಿಮಿತ್ತವಾನ ಸ ಇತಿ ಜೀವಿಸಿರುವನಿಗೆ ಕಾಮಕ್ರೋಧಗಳ ಉದ್ವೇಗವು ಎಂದಿಗೂ ತಪ್ಪುವುದಿಲ್ಲ ಏಕೆಂದರೆ ಕಾಮಕ್ರೋಧಗಳನ್ನು ಉಂಟು ಮಾಡುವ ನಿಮಿತ್ತಗಳು ಈ ಪ್ರಪಂಚದಲ್ಲಿ ಅನಂತನಂತವಾಗಿದ್ದಾವೆ ಅಸಂಖ್ಯಾತವಾಗಿದ್ದಾವೆ ಆದ್ದರಿಂದ ಉಪಶಮನ ಅದನ್ನು ನಾವೇ ಉಪಶಮನ ಮಾಡಬೇಕು ಪ್ರಯತ್ನ ಸತತವಾಗಿ ಮಾಡಬೇಕು ಕಾಮ ಕ್ರೋಧಗಳ ಉದ್ವೇಗಗಳನ್ನು ಯಾವನು ನಿಯಂತ್ರಿಸಬಲ್ಲವನು ಅವನೇ ಸುಖಿ ಅಂತೇಳಿ ಶ್ರೀಕೃಷ್ಣ ಭಗವದ್ಗೀತೆ ಐದನೇ ಅಧ್ಯಾಯದ ಇಪ್ಪತ್ತ್ ಮೂರನೇ ಶ್ಲೋಕದಲ್ಲಿಯೂ ಕೂಡ ಹೇಳಿದ್ದಾನೆ ಶಕ್ನೋತಿ ಹಸ್ಸೋಡು ಪ್ರಾಕ್ ಶರೀರ ವಿಮೋಕ್ಷಣಾತ್ ಕಾಮ ಕ್ರೋಧೋದ್ಭವಂ ವೇಗಂ ಸ ಸಸುಖಿ ನರಹ ಬಿಡುವುದಾದ ಗಿದ್ದೆ ಆದರೆ ಈ ಶರೀರ ಬಿಡುವುದರೊಳಗನೆ ನೀನು ಕಾಮಕ್ರೋಧದ ವೇಗವನ್ನು ತಡೆಯುವಂತನಾಗು ಹೀಗಾಗಿ ಆ ಭಗವಂತನ ಸಾಕ್ಷಾತ್ಕಾರ ದೊರೆಯಬೇಕಾಗಿದ್ದೇ ಆದರೆ ಈ ಕಾಮವು ದೂರ ಆಗಬೇಕು ಬ್ರಹ್ಮಚರ್ಯದ ಪಾಲನೆಯನ್ನು ಮಾಡಲೇಬೇಕು ಇದರಿಂದ ವಿಶೇಷ ಶಕ್ತಿಯನ್ ಶಕ್ತಿಯು ಉಂಟಾಗುತ್ತದೆ ಅವರ ಶರೀರದಲ್ಲಿ ಒಂದು ಹೊಸ ನಾಡಿ ಉತ್ಪನ್ನವಾಗುತ್ತದೆ ಅದಕ್ಕೆ ಮೇಧಾನಾಡಿ ಎಂದು ಸಹಿತ ಹೇಳುತ್ತಾರೆ ಆ ನಾಡಿ ಉಂಟಾಯಿತೆಂದರೆ ಎಲ್ಲವೂ ಮನುಷ್ಯನ ಜ್ಞಾಪಕದಲ್ಲಿರುತ್ತವೆ ಎಲ್ಲವನ್ನು ಅರಿಯಲು ಸಾಧ್ಯವಾಗುತ್ತದೆ ಹೀಗಾಗಿನೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಉದ್ವೇಗ ಇಲ್ಲದವನಾಗಿ ನೀನು ಸುಖಿಯಾಗಿ ಎನ್ ಯಾಗು ಅಂಥೇಳಿ ಆದಿಗುರು ಶಂಕರಾಚಾರ್ಯರು ತಮ್ಮ ಪ್ರಶ್ನೋತ್ತರ ರತ್ನ ಮಾಲಿಕಾದಲ್ಲಿ ಸುಂದರವಾಗಿ ಹೇಳಿದ್ದಾರೆ ಮತ್ತೆ ಮುಂದಿನ ಪ್ರಶ್ನೆಯನ್ನು ನಾವು ನಾಳೆ ಮತ್ತೆ ತಿಳಿದುಕೊಳ್ಳೋಣ ಓಂ ತತ್ಸತ್ ಹರಿ ಓಂ ವಿಜಯಾಬದ್ಧಿಯ ನಮಸ್ಕಾರಗಳು